ಅಮೆರಿಕ ದೇಶದಲ್ಲಿ ಭಾರತದ ಧ್ವಜವನ್ನು ಹಾರಿಸುತ್ತಿರುವ ಎಲ್ಲ ಕನ್ನಡ ಪ್ರೇಕ್ಷಕ ಬಂಧುಗಳಿಗೆ ನಿಮ್ಮ ನವೀನ್ ಕೃಷ್ಣ ಮಾಡುವ ನಮಸ್ಕಾರಗಳು. ನಮ್ಮ ಆಕ್ಟರ್ ಚಿತ್ರಲೋಕ ಮೂವೀಸ್ ವತಿಯಿಂದ ಸಂಸ್ಥೆಯಿಂದ ಹಾಗೂ ನನ್ನ ಮತ್ತು ದಯಾಳ್ ಪದ್ಮನಾಭನ್ರವರ ಇದು ನಾಲ್ಕನೇ ಚಿತ್ರ. ಈಗ ಆಕ್ಟರ್ ಅನ್ನೋ ಒಂದು ವಿಭಿನ್ನ ಚಿತ್ರಕ್ಕೆ ಕೆ ಎಂ ವೀರೇಶ್ ಅವರು ಚಿತ್ರಲೋಕ ಮೂವೀಸ್ ಮುಖಾಂತರ ಪ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಮತ್ತು ದಯಾಳ್ ಪದ್ಮನಾಭನ್ರವರ ಇದು ನಾಲ್ಕನೇ ಚಿತ್ರ. ಪ್ರತಿಯೊಂದು ಚಿತ್ರದಲ್ಲೂ ನಾವು ಏನಾದರೂ ಒಂದು ವಿಭಿನ್ನ ರೀತಿಯ ಕಥಾವಸ್ತುವನ್ನು ಅಂದ್ಕೊಂಡೆ ಸಿನಿಮಾಗಂಡ ಮಾಡ್ಕೊಂಡು ಬಂದಿದ್ದೀವಿ. ಈ ಹಿಂದೆ ನಾವು ಮಾಡಿದಂಥ ಹಗ್ಗದ ಕೊನೆ ಚಿತ್ರಕ್ಕೆ ಈ ವರ್ಷದ ಮೂರನೇ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಉತ್ತಮ ಚಿತ್ರಕ್ಕೆ ದೊರಕಿದೆ. ಈಗ ಆ್ಯಕ್ಟರ್ ಚಿತ್ರಕ್ಕೆ ಕೂಡ ಒಂದು ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಪ್ರಶಸ್ತಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಚಿತ್ರ ಕೂಡ ತುಂಬ ವಿಭಿನ್ನವಾದ ಚಿತ್ರ. ಈ ಚಿತ್ರದಲ್ಲಿ ನಿಮಗೆ ಒಂದೇ ಜಾಗ ಎರಡು ಪಾತ್ರ 100 ನಿಮಿಷಗಳು ಇದನ್ನೇ ನಾವು ಟ್ಯಾಗ್ ಲೈನ್ ಆಗಿ ಬಳಸಿರುವಂಥದ್ದು. ಸಿನಿಮಾದಲ್ಲಿ ಏನಿದು ಎರಡೇ ಪಾತ್ರ ಇದೆ ಬೋರ್ ಆಗುತ್ತಾ ಅಂತ ನಿಮಗೆ ಅನ್ನಿಸ್ಬೋದು. 1 ಗಂಟೆ 40 ನಿಮಿಷ ಇರೋದು ಚಿತ್ರ. 1 ಗಂಟೆ ಪೂರ್ತಿ ಒಂದೇ ಕ್ಯಾರೆಕ್ಟರ್ ಇರುತ್ತೆ, ಮಿಕ್ಕ 40 ನಿಮಿಷಗಳು ಇನ್ನೊಂದು ಪಾತ್ರ ಆ್ಯಡ್ ಆಗುತ್ತೆ. 1 ಗಂಟೆ ಒಬ್ಬನೇ ಹೇಗಪ್ಪ ನೋಡೋದು ಅಂತ ನಿಮಗೆ ಅನ್ನಿಸ್ಬೋದು. ಅದೇ ಈ ಚಿತ್ರದ ವಿಶೇಷತೆ. ಚಿತ್ರದಲ್ಲಿ ಒಂದು 15 ನಿಮಿಷಗಳ ನಂತರ ನಾನು ಹೇಗೆ ಒಬ್ಬ ಪಾತ್ರಧಾರಿ ಅಂತ ನೀವು ಅನ್ಕೋಬೇಡಿ. ಪ್ರೇಕ್ಷಕರು, ನನ್ನ ಎದುರುಗಡೆ ಕೂತಿರುವ ಪ್ರೇಕ್ಷಕರು ಯಾರಿದ್ದಾರೆ, ಈಗ ನಾನು ಹೇಗೆ ಸೆಲ್ಫಿಯಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅದೇ ರೀತಿ ಥಿಯೇಟ್ರಲ್ಲಿ ನಾನು ನಿಮ್ಮಗಳ ಜೊತೆ ಮಾತನಾಡ್ತಾ ಇರ್ತೀನಿ. ಮಾತಾಡ್ತಾ ನೀವು ಚಿತ್ರ ನೋಡ್ತಿರ್ಬೇಕಾದ್ರೆ ನೀವೇ ಪಾತ್ರ ಆಗ್ಬಿಡ್ತೀರಾ ಚಿತ್ರದಲ್ಲಿ. ನಿಮ್ಮನ್ನು ನೀವೇ ಕಂಡುಕೊಳ್ತಾ ಹೋಗ್ತೀರಾ. ನಿಮ್ಮಲ್ಲಿರೋ ಪ್ರಶ್ನೆಗಳನ್ನು, ನನ್ನಲ್ಲಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡುಹಿಡಿತೀರಾ. ನಿಮ್ಮಲ್ಲಿರೋ ಪ್ರಶ್ನೆಗಳಿಗೆ ನಾನು ಉತ್ತರ ಸಿಗುತ್ತೋ ಇಲ್ವೋ ಅನ್ನೋದು ಈ ಥರದ ಒಂದು ದ್ವಂದ್ವ ಇರುವಂಥ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ನಡೆಯುವಂಥ ಘಟನೆ ಇದು. ಇದು ಆ್ಯಕ್ಟರ್ ಅನ್ನೋ ಹೆಸರಿಟ್ಟು ಮಾತ್ರಕ್ಕೆ ಇದು ಬರೀ ಆ್ಯಕ್ಟರ್ಸ್ಗೆ ಮಾತ್ರ ಸೀಮಿತ ಆಗಿರೋಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಇದ್ದೇ ಇರುತ್ತೆ. ಸಕ್ಸಸ್ಸು, ಫೇಲ್ಯೂರು ಇದ್ದೇ ಇರುತ್ತೆ. ಸಕ್ಸಸ್ ಬಂದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಇದ್ದೇ ಇರುತ್ತೆ. ಸಕ್ಸಸ್ಸು, ಫೇಲ್ಯೂರು ಇದ್ದೇ ಇರುತ್ತೆ. ಸಕ್ಸಸ್ ಬಂದಾಗ ಹೇಗಿರ್ತೀವಿ ನಾವು, ಫೇಲ್ಯೂರ್ ಬಂದಾಗ ನಾವು ಹೇಗೆ ಕುಗ್ಗುತ್ತೀವಿ, ಕುಗ್ಗಬೇಕಾ ಕುಗ್ಗಬಾರ್ದ, ಹೇಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಒಂದು ಬ್ರೈಟರ್ ಅಪ್ರೋಚ್ ಇಟ್ಕೊಂಡು ಬ್ರೈಟರ್ ಸನ್ ಕಡೆ ಹೋಗೋದು ಹೇಗೆ ಅನ್ನುವಂಥ ಒಂದು ಒಳ್ಳೆಯ ಸಂದೇಶ ಇರುವಂಥ ಚಿತ್ರ. ಸಂದೇಶ ಇದೆ ಅನ್ನೋದು ಇದೆ ಅನ್ನೋ ಮಾತ್ರಕ್ಕೆ ಇದು ತುಂಬ ಮೆಸೇಜ್ ಓರಿಯೆಂಟೆಡು ಅವಾರ್ಡ್ ಫಿಲಮ್, ಅವಾರ್ಡ್ಗಳು ಫಿಲಮ್ ಅಂದ ತಕ್ಷಣ ಜನರಲ್ಲಿ ಒಂದು ಅಭಿಪ್ರಾಯ ಇರುತ್ತೆ, ಅಯ್ಯೋ ಬೋರ್ ಹೊಡಿಸ್ತಾರಪ್ಪ ಅನ್ನೋದರಲ್ಲಿ. ನಾನು ಮತ್ತು ದಯಾಳ್ ಪದ್ಮನಾಭನವರ ಒಂದು ನಮ್ಮಿಬ್ಬರ ರೈಟಿಂಗ್ ಸ್ಕಿಲ್ಸ್ ಏನಪ್ಪ ಅಂದರೆ, ನಾವು ಯಾವುದೇ ಒಂದು ಸೀರಿಯಸ್ ವಿಷಯನ ತೊಗೊಂಡ್ರು ಅದನ್ನು ಆದಷ್ಟು ಎಂಟರ್ಟೈನಿಂಗ್ ಆಗಿ ಜನಗಳ ಮನಸ್ಸಿಗೆ ಇಷ್ಟ ಆಗುವ ಥರ, ಅವರು ಕೂತಿರೋ ಅಷ್ಟು ಹೊತ್ತು ಅವ್ರಿಗೆ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಸ್ಕ್ರೀನ್ ಪ್ಲೇ ಥರನೇ, ಐ ಮೀನ್ ಡೈಲಾಗ್ಸ್ ಥರನೇ, ಆ್ಯಂಡ್ ತುಂಬ ಸೆಟೈರಿಕಲ್ ಆಗಿ ನಮ್ಮನ್ನು ನಾವೇ ಕಾಲು ಎಳ್ಕೊಂಡು, ನಮ್ಮನ್ನು ನಾವೇ ಹೀಯಾಳಿಸ್ಕೊಂಡು ಅಥವಾ ನಮ್ಮನ್ನು ನಾವೇ ಕೆಳಗಡೆ ಬೀಳಿಸ್ಕೊಂಡು ಬೇರೆ ರೀತಿಯ ಒಂದು ಆದರೆ ಅಂಡರ್ ಕರೆಂಟಲ್ಲಿ ಇನ್ನೊಂದು ಯಾವುದೋ ಒಂದು ರೀತಿಯ ಅರ್ಥವನ್ನು ಕೊಡ್ತಾ ಹೋಗುತ್ತೆ ನಮ್ಮ ಸಂಭಾಷಣೆ. ನಿಮಗೆ ನಗಿಸುತ್ತೆ, ನಿಮ್ಮನ್ನು ಅಳಿಸುತ್ತೆ, ತೆರೆ ಮೇಲೆ ನಿಮ್ಮನ್ನು ನೀವು ಕಾಣಿಸಿಕೊಳ್ಳುವಷ್ಟು ಪ್ರಭಾವ ಬೀರುವಂಥ ಚಿತ್ರ ಈ ಆ್ಯಕ್ಟರ್. ಅಮೇರಿಕಾದಲ್ಲಿ ತೆರೆ ಕಾಣ್ತಾ ಇರೋದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಯಾಕೆಂದರೆ ಅಂಥ ಒಂದು ದೊಡ್ಡ ದೇಶದಲ್ಲಿ ಈಗಾಗಲೇ ನೀವು ಆ ದೇಶದಲ್ಲಿ ನಮ್ಮ ಭಾರತ ಧ್ವಜವನ್ನು ಹಾರಿಸ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಚಿತ್ರ ನಿಮ್ಮ ಅಂಗಳಕ್ಕೆ ಬರ್ತಾ ಇದೆ. ನೀವೆಲ್ಲರ ಚಿತ್ರನ ನೋಡಿ ನಮ್ಮನ್ನು ಈಗಾಗಲೇ ಪತ್ರಿಕೆಗಳಿಂದ ಮಾಧ್ಯಮಗಳಿಂದ ನಮಗೆ ತುಂಬ ಪ್ರಶಂಸೆಗಳು ಸಿಕ್ಕಿದೆ. ಅದೇ ರೀತಿಯ ಪ್ರಶಂಸೆಗಳು, ಅದೇ ರೀತಿಯ ಒಂದು ಅಭಿಮಾನ ಪ್ರೀತಿ ಈ ಚಿತ್ರದ ಮೇಲೆ, ನಮ್ಮಗಳ ಮೇಲೆ ನೀವು ಕೊಡ್ತೀರಂತ ನಾನು ಭಾವಿಸಿದ್ದೀನಿ. ಮತ್ತು ಸಾಧ್ಯವಾದರೆ, ಅನುಕೂಲವಾದರೆ ನಾವು ಕೂಡ ಅಮೆರಿಕಾಗೆ ಬಂದು ನಿಮ್ಮಗಳ ಜೊತೆ ಚಿತ್ರನ ನೋಡಿ ನೀವು ನೀಡುವಂಥ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ತಗೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.